Good morning students, welcome back to the EVS class. Dear student, in the previous class already we have learned the lesson number 5, My Family. Is it dear student? The lesson explanation, evaluate part solving, everything is completed. Dear students, in the today's class we are going to start the new lesson, that is lesson number 6, My Neighborhood. First you know the meaning of neighborhood. Neighborhood andre yenu? Neighborhood andre yaru? Yes dear student, here one warm up exercise has given, illu ond activity kottidare. So first you have to understand this, then you will know the meaning of neighborhood. Identify these places and complete the words under them. Dear student, in the first picture what you are looking, ee chitra nimge en torustade? Illi teacher idare, board ide, टेबल मक्कळु कूत्कोंडिदारे इदु नोडिद मेले नमगे एनु अनिसुत्तदे दिस इज स्कूल इल्ली अवरु वर्ड्स कोट्टिदारे केलवंद शब्दगळन्नु तुंबिदारे अदन्नु नावु तुंबबेकु इदु ई चित्र नोडिद मेले नमगे गोत्तागुत्तदे दिस इज स्कूल सो एस सी एच डबल ओ एल स्कूल इदन्न नीवु कूड फिल माडबेकु S C H double O L school. Okay, makale. Next picture dalli nimge en kanustha ide. Ee chitra nodi nimge en anustade. So what are you looking? Idu chitra nodid mele idu en anustade. Illi hoogalu marakittidare, hannugalu marlikittidare, tarkarigalannu marlikittidare. Idu ella andre jana kuda bag tagondu alli hogidare. So ee chitra namge en helutade? This is the picture of मार्केट अंदरे नाव मार्केट होगतीवी बजार होगतीवी होगतीवल्ल तरकारी तरलिके हण्णु कायपल्ले तरलिके नाव मार्केट होगतीवी सो दिस पिक्चर शोज मार्केट इल्ली केळगे कोट्टिरुवंत बॉक्स अल्ली नीवु ई शब्द इदु स्पेलिंग अन्न तुंबबेकु ओके सो राइट डाउन एम ए आर के ई टी मार्केट M A R K E T market. Okay, complete this. Okay, dear student. ಇದು ಗೊತ್ತಾಯ್ತು ಸ್ಕೂಲ್ ಇದು ಗೊತ್ತಾಯ್ತು ಮಾರ್ಕೆಟ್ ಈಗ ಈ ಚಿತ್ರ ನಿಮಗೆ ಏನು ತೋರಿಸ್ತಾ ಇದೆ ಸೋ ಈ ಚಿತ್ರದಲ್ಲಿ ಮಕ್ಕಳು ಬಾಲ್ ಆಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಸ್ವಿಂಗ್ ಮೇಲೆ ಆಡ್ತಾ ಇದ್ದಾರೆ ಎಸ್ ಸೋ ಈ ಚಿತ್ರ ನೋಡಿದ್ರೆ ನಮಗೆ ಏನು ಅನಿಸ್ತದೆ ದಿಸ್ ಇಸ್ ಅ ಪಾರ್ಕ್ ಇದು ಪಾರ್ಕ್ ಅಂತ ಅನಿಸದಲ್ಲ ಒಂದು ಗಾರ್ಡನ್ ಇದೆ ಅದರಲ್ಲಿ ಆಟದ ಥಿಂಗ್ಸ್ ಇದಾವೆ ಅಲ್ಲಿ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ ಸೋ ಈ ಚಿತ್ರ ನೋಡಿದ್ರೆ ನಮಗೆ ಏನಂತ ಅನಿಸ್ತದೆ ಮಕ್ಕಳೆಲ್ಲ ಪಾರ್ಕ್ ಅಲ್ಲಿ ಆಟ ಆಡ್ತಾ ಇದ್ದಾರೆ ಸೋ ರೈಟ್ ಡೌನ್ ದ ಸ್ಪೆಲ್ಲಿಂಗ್ ಪಿ ಎ ಆರ್ ಕೆ ಪಾರ್ಕ್ ಗೊತ್ತಾಯ್ತಾ ಸೋ ಈ ಚಿತ್ರ ನೋಡಿದ ಮೇಲೆ ಈ ಶಬ್ದ ಏನು ಇದು ಏನಿದೆ ಅಂತ ಗೊತ್ತಾಗ್ತದೆ ಸೊ ನೆಕ್ಸ್ಟ್ ಚಿತ್ರದಲ್ಲಿ ಏನು ಕಾಣಿಸ್ತಾ ಇದೆ ಒಂದು ದೊಡ್ಡ ಕಬರ್ಡ್ ಇದೆ ಸಾಕಷ್ಟು ಬುಕ್ಸ್ಗಳಿದ್ದಾವೆ ಅಲ್ಲಿ ಒಂದು ಹುಡುಗ ಕುಳಿತುಕೊಂಡು ಅಭ್ಯಾಸ ಮಾಡ್ತಾ ಇದ್ದಾನೆ ಸ್ಟಡಿ ಮಾಡ್ತಾ ಇದ್ದಾನೆ ಸೊ ಇದನ್ನು ನೋಡಿದರೆ ನಮಗೆ ಏನು ಅನಿಸ್ತದೆ ಬುಕ್ಸ್ಗಳು ಬಹಳಷ್ಟು ಎಲ್ಲಿರ್ತವೆ ಅಲ್ಲಿ ಕೂತು ನಾವು ಸ್ಟಡಿ ಮಾಡ್ತೀವಿ ಆ ಪ್ಲೇಸಿಗೆ ನಾವು ಏನು ಹೇಳ್ತೀವಿ ಲೈಬ್ರರಿ ಅಂದರೆ ಸಾಕಷ್ಟು ಬುಕ್ಸ್ಗಳಿರ್ತವೆ ಅಲ್ಲಿ ಲೈಬ್ರರಿಗೆ ಹೋಗಿ ನಮಗೆ ಯಾವುದು ಬೇಕೋ ಆ ಬುಕ್ಕನ್ನು ತಗೊಂಡು ನಾವು ಓದಬಹುದು ಸೊ ದಿಸ್ ಪಿಕ್ಚರ್ ಶೋಸ್ ಲೈಬ್ರರಿ ಎಲ್ ಐ ಬಿ ಆರ್ ಎ ಆರ್ ವೈ ಲೈಬ್ರರಿ ಎಲ್ ಐ ಬಿ ಆರ್ ಎ ಆರ್ ವೈ ಲೈಬ್ರರಿ ಓಕೆ ಸೊ ಈಗ ನಾವು ಈ ಚಿತ್ರವನ್ನು ತುಂಬಿದ್ವಿ ಓಕೆ ಸೊ ವಿ ಹ್ಯಾವ್ ಫಿಲ್ಡ್ ಆಲ್ ದ ಸ್ಪೆಲ್ಲಿಂಗ್ಸ್ ಇಯರ್ ಬೈ ದಿಸ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟೂಡ್ ದಿಸ್ ಈಸ್ ಅ ಸ್ಕೂಲ್ ದಿಸ್ ಈಸ್ ಅ ಮಾರ್ಕೆಟ್ ದಿಸ್ ಈಸ್ ಅ ಪಾರ್ಕ್ ಆ್ಯಂಡ್ ದಿಸ್ ಈಸ್ ಅ ಲೈಬ್ರರಿ ಸೊ ಬೈ ದಿಸ್ ವಾಟ್ ವಿ ಹ್ಯಾವ್ ಅಂಡರ್ಸ್ಟ್ಯಾಂಡ್ ದೀಸ್ ಆರ್ ದ ಪ್ಲೇಸಸ್ ಇನ್ ಅವರ್ ನೇಬರ್ಹುಡ್ ಅಂದರೆ ನಾವು ಎಲ್ಲಿರ್ತೀವಿ ನಮ್ಮ ನೆರೆಹೊರೆಯ ಪಕ್ಕ ನಮ್ಮ ನೆರೆಹೊರೆಯ ಜಾಗದಲ್ಲಿ ಈ ಎಲ್ಲ ಸ್ಥಳಗಳು ಇರ್ತವೆ ನಾವಿರ್ತೀವಲ್ಲಿ ಸ್ಕೂಲ್ ಇರ್ತದೆ ನಾವಿರ್ತೀವಲ್ಲಿ ಮಾರ್ಕೆಟ್ ಇರ್ತದೆ ನಾವು ಯಾವ ಏರಿಯಾದಲ್ಲಿ ಇರ್ತೀವಿ ಅಲ್ಲಿ ಪಾರ್ಕ್ ಇರ್ತದೆ ನಾವು ಯಾವ ಊರಲ್ಲಿ ಇರ್ತೀವಿ ಅಲ್ಲಿ ಲೈಬ್ರರಿ ಇರ್ತದೆ ಸೊ ಇದಕ್ಕೆಲ್ಲ ಏನು ಹೇಳ್ತಾರೆ ನೇಬರ್ಹುಡ್ ಅಂದರೆ ನಮ್ಮ ನೆರೆಹೊರೆಯ
ಸ್ಥಳಗಳು. ಎಸ್, ದೀಸ್ ಆರ್ ಅವರ್ ನೇಬರ್ಹುಡ್, ಅಂದರೆ ನಮ್ಮ ಅಕ್ಕಪಕ್ಕದಲ್ಲಿ, ನಮ್ಮ ಊರಲ್ಲಿ, ನಾವಿರುವಂಥ ಜಾಗದಲ್ಲಿ, ನಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಈ ಎಲ್ಲ ಪ್ಲೇಸಸ್ಸನ್ನು ನಾವು ನೋಡ್ತೀವಿ. ಸೊ ದೀಸ್ ಆರ್ ದ ನೇಬರ್ಹುಡ್ ಪ್ಲೇಸಸ್. ಹೌದಾ, ನಾವು ಎಲ್ಲಿರ್ತೀವಿ ಈಗ? ನಿಮ್ಮನೆಯಿಂದ ಸ್ವಲ್ಪನೇ ಅಂತರದಲ್ಲಿ ಸ್ಕೂಲ್ ಇರ್ತದೆ, ಸ್ವಲ್ಪನೇ ಅಂತರದಲ್ಲಿ ಮಾರ್ಕೆಟ್ ಇರ್ತದೆ, ಪಾರ್ಕ್ ಇರ್ತದೆ, ಲೈಬ್ರರಿ ಇರ್ತದೆ, ಟೆಂಪಲ್ ಇರ್ತವೆ. ಸೊ ಈ ವಾರ್ಮಪ್ನಿಂದ ನಮಗೇನು ಗೊತ್ತಾಯಿತು? ದೀಸ್ ಆರ್ ದ ಪ್ಲೇಸಸ್ ನೇಬರ್ಹುಡ್. ಓಕೆ, ದೀಸ್ ಆರ್ ದ ಪ್ಲೇಸಸ್ ಇನ್ ದ ನೇಬರ್ಹುಡ್. ಸೊ ಫಸ್ಟ್ ವಿ ವಿಲ್ ಲರ್ನ್, ಲೆಟ್ ಅಸ್ ವಿಸಿಟ್ ದ ಪ್ಲೇಸಸ್ ಇನ್ ದ ನೇಬರ್ಹುಡ್. ಓಕೆ, ಅಂದರೆ ನಾವು ಈ ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಪ್ಲೇಸಸ್ಗಳಿಗೆ ವಿಸಿಟ್ ಮಾಡೋಣ. ಸೊ ದ ಏರಿಯಾ ಅರೌಂಡ್ ಅವರ್ ಹೋಮ್ ಈಸ್ ಅವರ್ ನೇಬರ್ಹುಡ್. ಮೊದಲು ನೇಬರ್ಹುಡ್ ಅಂದರೆ ಏನು? ದ ಏರಿಯಾ ಅರೌಂಡ್ ಅವರ್ ಹೋಮ್ the area our around our homes is our neighborhood. ಗೊತ್ತಾಯ್ತ? ಸೊ ನೇಬರ್ಹುಡ್ ಅಂದರೆ ಏನು? ದ ಏರಿಯಾ ಅರೌಂಡ್ ಅವರ್ ಹೋಮ್ಸ್, ದಿ ಮೀನ್ಸ್ ನಾವು ನಮ್ಮನೆ ಎಲ್ಲಿರ್ತದೆ ಅದರ ಸುತ್ತಮುತ್ತಲಿನ ಏರಿಯಾದಲ್ಲಿರುವಂಥ ಪ್ಲೇಸಸ್ಗಳಿಗೆ ಪ್ಲೇಸಸ್ ಆಫ್ ನೇಬರ್ಹುಡ್ ಅಂತ ಹೇಳ್ತಾರೆ. ನಾವು ಎಲ್ಲಿರ್ತೀವಿ, ನಮ್ಮ ಮನೆ ಸುತ್ತಮುತ್ತಲು ಇರುವಂಥ ಪ್ಲೇಸಸ್ ಅಥವಾ ಅವುಗಳಿಗೆ ನೇಬರ್ಹುಡ್ ಅಂತ ಹೇಳ್ತೀವಿ. ದ ಏರಿಯಾ ಅರೌಂಡ್ ಅವರ್ ಹೋಮ್ಸ್ ಈಸ್ ಅವರ್ ನೇಬರ್ಹುಡ್. ಆ್ಯಂಡ್ ದೇರ್ ಆರ್ ಮೆನಿ ಪೀಪಲ್ ಆ್ಯಂಡ್ ಪ್ಲೇಸಸ್ ಇನ್ ಅವರ್ ನೇಬರ್ಹುಡ್. ಬರೀ ಸ್ಥಳಗಳು ಇರೋದಿಲ್ಲ, ನಮ್ಮ ಸುತ್ತಮುತ್ತಲು ಸಾಕಷ್ಟು ಜನ ಇರ್ತಾರೆ. ಹೌದಾ, ನಾವು ಎಲ್ಲಿರ್ತೀವಿ ಆ ಏರಿಯಾ ಸುತ್ತಮುತ್ತಲು ಸಾಕಷ್ಟು ಪ್ಲೇಸಸ್ ಇರ್ತವೆ, ಸಾಕಷ್ಟು ಜನಗಳಿರ್ತಾರೆ. ಫಾರ್ ಎಕ್ಸಾಂಪಲ್, ನಾವಿರೋವಲ್ಲಿ ನಮ್ಮ ನೇಬರ್ಸ್ ಅಂತ ಹೇಳ್ತೀವಿಲ್ಲೋ, ನಮ್ಮನೆ ಪಕ್ಕದ ಮನೆಯವರು ಅಂತ ಹೇಳ್ತೀವಿ. ದೇ ಆರ್ ಅವರ್ ನೇಬರ್ಸ್. ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳಿರ್ತವೆ, ಬರೀ ನಮ್ಮ ಮನೆ ಮಾತ್ರ ಇರೋದಿಲ್ಲ. ಹೌದಾ, ನಾವು ಎಲ್ಲಿರ್ತೀವಿ, ಯಾವ ಏರಿಯಾದಲ್ಲಿರ್ತೀವಿ, ನಮ್ಮ ಅಕ್ಕಪಕ್ಕದಲ್ಲಿ ಮನೆಗಳಿರ್ತಾವ, ಅವರಿಗೆ ನಾವೇನು ಹೇಳ್ತೀವಿ? ದೇ ಆರ್ ಅವರ್ ನೇಬರ್ಸ್. ಅವರು ನಮ್ಮ ಪಕ್ಕದ ಮನೆಯವರು, ನಮ್ಮ ನೆರೆಹೊರೆಯವರು ಅಂತ ಹೇಳ್ತೀವಿಲ್ಲೋ. ಸೊ ದಿಸ್ ಈಸ್ ಅ ನೇಬರ್ಸ್ ಆರ್ ನೇಬರ್ಹುಡ್. ಆಮೇಲೆ ಪಕ್ಕದ ಮನೆಗಳಿರ್ತವೆ, ನಮ್ಮ ಅಕ್ಕಪಕ್ಕದಲ್ಲಿ ಅಂಗಡಿಗಳು ಕೂಡ ಇರ್ತವೆ, ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿಗಳಿರ್ತವೆ, ಮಾಲ್ಸ್ ಇರ್ತವೆ, ಹಾಸ್ಪಿಟಲ್ ಇರ್ತವೆ, ಪೋಸ್ಟ್ ಆಫೀಸ್ ಇರ್ತದೆ. ಎಸ್, ದೀಸ್ ಆರ್ ದ ಪ್ಲೇಸಸ್ ಆಫ್ ನೇಬರ್ಹುಡ್. ನಾವು ಎಲ್ಲಿರ್ತೀವಿ, ನಮ್ಮ ಅಕ್ಕಪಕ್ಕದಲ್ಲಿ ಇರುವಂಥ ಸ್ಥಳಗಳಿಗೆ ಪ್ಲೇಸಸ್ ಆಫ್ ನೇಬರ್ಹುಡ್ ಅಂತ ಹೇಳ್ತೀವಿ. ನಮ್ಮ ಅಕ್ಕಪಕ್ಕದ ಮನೆಯವರಿಗೆ ನಾವು ನೇಬರ್ಸ್ ಅಂತ ಹೇಳ್ತೀವಿ. ಎಸ್, ಸೊ ದೇರ್ ಆರ್ ಮೆನಿ ಪೀಪಲ್ ಆ್ಯಂಡ್ ಪ್ಲೇಸಸ್ ಇನ್ ಅವರ್ ನೇಬರ್ಹುಡ್. ಸೊ ಇದರಲ್ಲಿ ಫಸ್ಟ್ ನಾವು ಸ್ಕೂಲ್ ಬಗ್ಗೆ ಕಲಿಯೋಣ. ಎಸ್, ನೀವೆಲ್ಲ ನಮ್ಮ ಸ್ಕೂಲಿಗೆ ಬರ್ತೀರಾ, ನೀವೆಲ್ಲ ಲೋಕಲೈಸ್ ಇರ್ತೀರಾ, ಇಸ್ ಇಟ್? ನೀವೆಲ್ಲ ಲೋಕಲ್ ಚಿಕ್ಕೋಡಿಯವರಿದ್ದೀರಾ. ನಮ್ಮ ಚಿಕ್ಕೋಡಿಯಲ್ಲಿ ನಮ್ಮ ಸ್ಕೂಲ್ ಎಲ್ರಿಗೂ ಸಮೀಪ ಆಗುವಂಥ ಜಾಗದಲ್ಲಿ ಇದೆ. ಹೌದಾ, ಸೊ ಚಿಲ್ಡ್ರನ್ ಗೋ ಟು ಸ್ಕೂಲ್ ಇನ್ ದ ನೇಬರ್ಹುಡ್. ನೀವೆಲ್ಲ ನಮ್ಮ ಸ್ಕೂಲಿಗೆ ಬರ್ತೀರಾ, ಸೊ ಸ್ಕೂಲ್ ಈಸ್ ದ ನೇಬರ್ಹುಡ್. ಅಂದರೆ ನಿಮ್ಮ ಮನೆಯಿಂದ ನಮ್ಮ ಸ್ಕೂಲ್ ಸಮೀಪ ಆಗ್ತದೆ, ನಿಮ್ಮ ಏರಿಯಾ ಸರೌಂಡಿಂಗಲ್ಲಿ ನಮ್ಮ ಸ್ಕೂಲ್ ಇದೆ, ಇಸ್ ಇಟ್? ಸೊ ಚಿಲ್ಡ್ರನ್ ಗೋ ಟು ಸ್ಕೂಲ್ ಇನ್ ದ ನೇಬರ್ಹುಡ್. ವಿ ಲರ್ನ್ ಮೆನಿ ನ್ಯೂ ಥಿಂಗ್ಸ್ ಆ್ಯಂಡ್ ಸಬ್ಜೆಕ್ಟ್ಸ್ ಆಟ್ ಸ್ಕೂಲ್. ಮಕ್ಕಳೆಲ್ಲ ನೀವೇನು ಮಾಡ್ತೀರಿ, ಸ್ಕೂಲಿಗೆ ಹೋಗ್ತೀರಿ. ಸ್ಕೂಲಿಗೆ ಯಾಕೆ ಹೋಗ್ತೀರಿ ನೀವು? ಎಸ್, ಟು ಲರ್ನ್ ಮೆನಿ ಥಿಂಗ್ಸ್. ನಾವು ಸ್ಕೂಲಿಗೆ ಯಾಕೆ ಹೋಗ್ತೀವಿ? ನಾವು ಸ್ಕೂಲಿಗೆ ಟು ರೀಡ್, ರೈಟ್, ಲರ್ನ್, ಸಿಂಗ್, ಡಾನ್ಸ್, ಡ್ರಾಯಿಂಗ್, ಪ್ಲೇಯಿಂಗ್, ಇದನ್ನೆಲ್ಲ ಕಲೀಲಿಕ್ಕೆ ಹೋಗ್ತೀವಿ. ಹೌದಾ, ನಾವು ಸ್ಕೂಲಿಗೆ ಬರೀಲಿಕ್ಕೆ ಹೋಗ್ತೀವಿ, ಬರೀಲಿಕ್ಕೆ ಕಲಿತೀವಿ, ಓದಲಿಕ್ಕೆ ಕಲಿತೀವಿ, ಆಟ ಆಡಲಿಕ್ಕೆ ಕಲಿತೀವಿ, ಡ್ರಾಯಿಂಗ್ ಮಾಡಲಿಕ್ಕೆ ಕಲಿತೀವಿ, ಡಾನ್ಸ್ ಮಾಡಲಿಕ್ಕೆ ಕಲಿತೀವಿ, ಹಾಡಲಿಕ್ಕೆ ಕಲಿತೀವಿ. ಹೌದಾ, ಸ್ಕೂಲ್ ಇದು ಒಂದು ಪ್ಲೇಸ್, ಅಲ್ಲಿ ಎಲ್ಲ ವಿಷಯಗಳನ್ನು ನಾವು ಒಳ್ಳೆ ಗುಡ್ ಥಿಂಗ್ಸನ್ನು ನಾವು ಕಲಿಬಹುದು. ಸ್ಕೂಲ್ ಅಂದರೆ ಏನು? ದಿಸ್ ಈಸ್ ಅ ಪ್ಲೇಸ್ ವೇರ್ ವಿ ಆರ್ ಗೋಯಿಂಗ್ ಟು ಲರ್ನ್ ಮೆನಿ ಆಫ್ ದ ಗುಡ್ ಥಿಂಗ್ಸ್. ನಾವು ಒಳ್ಳೆಯದನ್ನು ಕಲೀಲಿಕ್ಕೆ ಸ್ಕೂಲಿಗೆ ಹೋಗ್ತೀವಿ. ಹೌದಾ, ಸೊ ಅಲ್ಲಿ ಹೋಗಿ ನಾವು ಬರೀಲಿಕ್ಕೆ ಕಲಿತೀವಿ. ವಿ ವಿಲ್ ರೀಡ್, ರೈಟ್, ಡ್ರಾ, ಪ್ಲೇ. ಎಸ್, ಪ್ಲೇಯಿಂಗ್ ಗೇಮ್ಸ್ ಕಲಿತೀವಿ. ಆಮೇಲೆ ವಿ ವಿಲ್ ಲರ್ನ್ ದ ಡಾನ್ಸಿಂಗ್, ಸಿಂಗಿಂಗ್, ಎವ್ರಿಥಿಂಗ್ ವಿ ವಿಲ್ ಲರ್ನ್ ಇನ್ ದ ಸ್ಕೂಲ್. ಎಸ್ ಡಿಯರ್ ಸ್ಟೂಡೆಂಟ್, ಸೊ ಸ್ಕೂಲ್ ಈಸ್ ಅ ನೇಬರ್ಹುಡ್ ಪ್ಲೇಸ್. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್, ಮಾರ್ಕೆಟ್.
ನಾವು ಮನೆಯಲ್ಲಿರ್ತೀವಿ ಅಂದಮೇಲೆ ನಾವು ಮಾರ್ಕೆಟಿಗೆ ಹೋಗಲೇಬೇಕು. ಯಾಕಂದರೆ ನಮಗೆ ಮನೆಗೆ ಬೇಕಾಗಿರುವಂಥ ಸಾಮಾನುಗಳು, ನಾವು ಮನೆಯಲ್ಲಿರ್ತೀವಿ ಅಂದರೆ ನಮಗೆ ಊಟ ಬೇಕು, ತಿಂಡಿ ಬೇಕು, ಹೌದಾ? ಸೊ ಊಟ ತಿಂಡಿ ಎಲ್ಲ ಬೇಕಾದರೆ ಊಟ ತಿಂಡಿ ತಯಾರು ಮಾಡಲಿಕ್ಕೆ ಬೇಕಾಗುವಂಥ ಎಲ್ಲ ಸಾಮಾನುಗಳು ನಮಗೆ ಎಲ್ಲಿ ಸಿಗ್ತವೆ? ಮಾರ್ಕೆಟಲ್ಲಿ ಸಿಗ್ತವೆ. ಈಗ ನೀವು ಅಡುಗೆ ಮಾಡ್ತಾ ಇದ್ದೀರಾ, ನಿಮ್ಮ ಮಮ್ಮಿ ಅಡುಗೆ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಡುಗೆ ಮಾಡಲಿಕ್ಕೆ ತರಕಾರಿಗಳು ಬೇಕು, ಹಣ್ಣುಗಳು ಬೇಕು, ಹೌದಾ? ಸೊ ಇದೆಲ್ಲ ಎಲ್ಲಿ ಸಿಗ್ತದೆ? ಮಾರ್ಕೆಟಲ್ಲಿ. ಸೊ ವಿ ವಿಲ್ ಗೋ ಟು ದ ಮಾರ್ಕೆಟ್. ಸೊ ದೇರ್ ಆರ್ ಮೆನಿ ಶಾಪ್ಸ್ ಇನ್ ಮಾರ್ಕೆಟ್. ಮಾರ್ಕೆಟಲ್ಲಿ ಬಹಳಷ್ಟು ಅಂಗಡಿಗಳಿರ್ತವೆ. ಎಸ್, ಬಹಳಷ್ಟು ಅಂಗಡಿಗಳಿರ್ತವೆ. ವಿ ಬೈ ಫ್ರೂಟ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಗ್ರೋಸರೀಸ್ ಆ್ಯಟ್ ದ ಮಾರ್ಕೆಟ್. ನಾವು ಮಾರ್ಕೆಟಲ್ಲಿ ಹೋದಾಗ ನಮಗೆ ಬಹಳಷ್ಟು ಅಂಗಡಿಗಳು ಕಾಣಿಸ್ತವೆ. ಅಲ್ಲಿ ಬರೀ ತರಕಾರಿ ಹಣ್ಣು ಇಷ್ಟೇ ಸಿಗೋದಿಲ್ಲ, ಎಲ್ಲ ಮನೆಗೆ ಬೇಕಾಗಿರುವಂಥ ಗ್ರೋಸರಿ ಅಂದರೆ ಕಿರಾಣಿ ಸಾಮಾನುಗಳು ಕೂಡ ನಮಗೆ ಮಾರ್ಕೆಟಲ್ಲಿ ಸಿಗ್ತವೆ. ನೀವು ಮಾರ್ಕೆಟ್ಗೆ ಹೋದರೆ ಏನೆಲ್ಲ ಸಾಮಾನುಗಳನ್ನು ಖರೀದಿಸಬಹುದು? ಮಾರ್ಕೆಟಲ್ಲಿ ಬಹಳಷ್ಟು ಅಂಗಡಿಗಳಿರ್ತವೆ. ಸೊ ಅಲ್ಲಿ ನೀವು ಬೇಕಾಗುವಂಥ ಎಲ್ಲ ತರಕಾರಿಗಳು, ಹಣ್ಣುಗಳು, ಕಿರಾಣಿ ಸಾಮಾನುಗಳು ಅಥವಾ ಏನೋ ಬೇಕಾದರೂ ಕೂಡ ನೀವು ಮಾರ್ಕೆಟಿಗೆ ಹೋಗಿ ಖರೀದಿ ಮಾಡಬಹುದು. ಸೊ ಡಿಯರ್ ಸ್ಟೂಡೆಂಟ್, ಸೊ ದಿಸ್ ಈಸ್ ಅಬೌಟ್ ದ ಸ್ಕೂಲ್ ಆ್ಯಂಡ್ ಮಾರ್ಕೆಟ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್, ಟಿಲ್ ಹಿಯರ್ ಟುಡೇ ಓನ್ಲಿ ಐ ವಿಲ್ ಸ್ಟಾಪ್. ಇನ್ ದ ನೆಕ್ಸ್ಟ್ ಕ್ಲಾಸ್ ಐ ವಿಲ್ ಕಂಟಿನ್ಯೂ ದಿಸ್ ಲೆಸನ್ ವಿತ್ ನೆಕ್ಸ್ಟ್ ಪಾಯಿಂಟ್. ಥ್ಯಾಂಕ್ ಯು.